ಯೋಚನೆ ಮಾಡಿ, ಅಪ್ಪ ಜವಾನ ಹುಡುಕ, ಎಷ್ಟು ಸಂಬಳ ಬರುತ್ತೋ ಅದು ಎರಡು ಪಟ್ಟು ಕೂಡಿತಾನೆ. ಅಮ್ಮ ಅಂಗನವಾಡಿನಲ್ಲಿ ಅಡಿಗೆ ಮಾಡುವವಳಿಗೆ ಅಸಿಸ್ಟೆಂಟ್ ಡೈಲಿ ವೇಜರ್. ಇದು ಎಂಥ ಮನೆ ಇರ್ಬೋದು? ಇದು ಫಸ್ಟ್ ಜನರೇಷನ್ ಈ ಹುಡುಗ ಶಾಲೆಗೆ ಬರ್ತಾ ಇರೋದು. ಎಷ್ಟು ಮಟ್ಟಿಗೆ ಬಡತನ, ತಾಯಿ ತನ್ನ ತಂಗಿ ಹತ್ರ ದುಡ್ಡು ತಂದು ದುಡ್ಡು ತಂದು ದುಡ್ಡು ತಂದು ಮಕ್ಕಳನ್ನು ಎರಡು ಗಂಡ್ಮಕ್ಕಳು ಓದಿಸ್ಬೇಕು. ತಂಗಿ ತಕ್ಕಮಟ್ಟಿಗೆ ಸ್ವಲ್ಪ ಅನುಕೂಲ, ಅದು ಎಷ್ಟೊಂದು ಸಾಕಾಗುತ್ತೆ. ಈ ಹುಡುಗ ರಜಾ ದಿನಗಳಲ್ಲಿ ಗೋವಾಗಿ ಹೋಗಿ ಕೂಲಿ ಕೆಲಸ ಮಾಡಿ, ಮೇ ಜೂನ್ ನಲ್ಲಿ ಏಪ್ರಿಲ್ ಮೇನಲ್ಲಿ ಕೂಲಿ ಕೆಲಸ ಮಾಡಿ ಜೂನ್ ನಿಂದ ಮಾರ್ಚ್ ವರೆಗೆ ಆ ದುಡ್ಡಿನಲ್ಲಿ ಓದ್ಬೇಕು, ಫೀಸ್ ಕಟ್ಟಿಲ್ಲ ಓದ್ಬೇಕು. ಪಿಯುಸಿನಲ್ಲಿ ಗೋವಾಗ ಹೋದ್ರೆ ಓದೋದಕ್ಕೆ ಟೈಮ್ ಆಗಲ್ಲ ಅಂತ ಗದಗಿನಲ್ಲೇ ಭಾರತ್ ರೆಸ್ಟೋರೆಂಟ್ ಅಲ್ಲಿ ರಾತ್ರಿ ಹೊತ್ತು ಕೆಲಸ ಮಾಡಿ ಬೆಳಗ್ಗೆ ಹೊತ್ತು ಓದಬೇಕು. ಬೆಳಗ್ಗೆ ಏಳುವರೆಯಿಂದ ಹನ್ನೆರಡುವರೆ ಕಾಲೇಜು, ಆಮೇಲೆ ಚೂರು ಓದ್ಕೊಳ್ಳೋದು, ಭಾರತ್ ರೆಸ್ಟೋರೆಂಟ್ ಹೋಗೋದು, ರಾತ್ರಿ ಎರಡು ಗಂಟೆಗೆ ಬರೋದು, ನಿದ್ದೆ ಮಾಡೋದು, ಹೀಗೆ ಓದಬೇಕು. ಒಂದನೇ ಕ್ಲಾಸಿಂದ ಬಿ ಎ ವರೆಗೆ ಕನ್ನಡ ಮೀಡಿಯಂ. ಇಂತಹ ಕೆಟ್ಟ ಸ್ಥಿತಿ ನಿಮ್ಮಲ್ಲಿರ್ತಕ್ಕಂಥ ದೇಶದಲ್ಲಿ ನೀನು ಯಾರ ಮಕ್ಕಳಿಗಾದರೂ ಇದೆಯಾ? ಇಷ್ಟು ಅಸಹಾಯಕತೆ ನಿಮ್ಮ ಮಕ್ಕಳಲ್ಲಿ ಯಾರಿಗಾದರೂ ಇದೆಯಾ? ಆದರೆ ಕೃಷ್ಣ ನೋಡು ಅರ್ಜುನ, ನನ್ನ ಜನ್ಮ ನನ್ನ ಕರ್ಮ ಇದನ್ನು ತಿಳಿದುಕೊಂಡ್ರೆ ಹರಳುಗಳು, ವಜ್ರದ ಹರಳುಗಳು ಸಿಗುತ್ತೆ ಅಂತ ಹೇಳಿ, ಅದನ್ನೇ ವಿವೇಕಾನಂದರು ವಜ್ರದ ಹರಳುಗಳನ್ನು ತಂದಿದ್ದಾರೆ ಅಂತ ನಾನು ಹೇಳಿದ್ನಲ್ಲ. ಈ ವಜ್ರದ ಹರಳುಗಳನ್ನ ಈ ಹುಡುಗ ನಮ್ಮ ಆಶ್ರಮಕ್ಕೆ ಬರ್ತಾ ಇದ್ದಾಗ ಒಂದೊಂದೇ ಹರಳನ್ನು ಅವನು ಮುಟ್ಟು ಹಾಗೆ ಮಾಡಿದೆ. ಸ್ವಲ್ಪ ಈ ಮಾತುಗಳನ್ನೆಲ್ಲ ಪರಿಚಯ ಮಾಡಿಕೊಟ್ಟೆ. ಸಂಡೇ ಕ್ಲಾಸ್ಗಳು ಬೇರೆ ಬೇರೆ ಜನರು ಬರ್ತಿದ್ದೆ ಆಶ್ರಮ ಸಂಪರ್ಕಕ್ಕೆ ಬಂದ. ಅವ್ರ ಕಾಲೇಜಿನಲ್ಲಿ ವಿವೇಕಾನಂದ ಅಧ್ಯಯನ ಕೇಂದ್ರ ಒಂದು ಓಪನ್ ಮಾಡೋದಕ್ಕೆ ಪರಿಚಯ ಆದ, ಆಶ್ರಮ ಬರೋಕ್ಕೆ ಶುರು ಮಾಡಿದ. ಚೂರು ತಿಂಡಿ ಕೊಡೋದು, ಪುರುಷೋತ್ತಮ ಅಂತ ಮೆಥಡಾಲಜಿ, ಒಂದು ಪ್ಯಾಂಟ್ ಪೀಸ್ ಕೊಡೋದು, ಒಂದು ಶರ್ಟ್ ಪೀಸ್ ಕೊಡೋದು, ತಿಂಡಿ ಕೊಡೋದು, ಬರ್ತಾ ಇರೋ ಅಂತಂದು ಎಲ್ಲ ಅದೆಲ್ಲ ಅವರಿಂದ ಕಲ್ತಿತ್ತು. ಚೂ ಚೂ ಚೂರೆಲ್ಲ ಮಾಡುವಂತಹದ್ದು. ಈ ಹುಡುಗನ ಬರೋದಕ್ಕೆ ಪ್ರಾರಂಭ ಮಾಡಿದ. ಅವನು ಪಿ ಯು ಸಿ ಆದ್ಮೇಲೆ ಏನ್ ಮಾಡಲಿ ಸ್ವಾಮೀಜಿ, ನೆಕ್ಸ್ಟ್ ಬಿ ಬಿ ಎ ಮಾಡಲಾ ಅಂತ ಅನಿಸ್ತಾ ಇದೆ, ಏನ್ ಮಾಡ್ಲಿ? ನಾನು ಹೇಳಿದೆ ಬಿ ಎ ಮಾಡ, ಬಿ ಎ ಆಗೋದಿಲ್ಲ ಅವನಿಗೆ, ಯಾಕೆಂದ್ರೆ ಏನೇ ದುಡ್ಡು ಕಾಸು ಮತ್ತೆ ಹೆಚ್ಚು, ಬಿ ಎ ಮಾಡ, ಬಿ ಎ ಮಾಡಿ, ಈಗ ಏನ್ ಮಾಡ್ಲಿ? ಐ ಎ ಎಸ್ ಮಾಡಿ. ಅವನಿಗೆ ಒಂದು ಕ್ಷಣ ಅನಿಸಿರ್ಬೋದು, ಸ್ವಾಮೀಜಿಗೆ ಯಾರ ಮುಂದೆ ಮಾತಾಡ್ತಾ ಇದ್ದಾರೆ ಎಂದು ವಶ ಗೊತ್ತಿರ್ಲಿಕ್ಕಿಲ್ಲ. ಈ ಸ್ಥಿತಿಯಲ್ಲಿ ನಾನು ಐ ಎ ಎಸ್ ಮಾಡದ, ಇಷ್ಟೊತ್ತು ನಿಮ್ಮ ಮುಂದೆ ಏನು ಮಾತುಗಳು ಮಾತಾಡಿದ್ರು, ಇದನ್ನ ಮತ್ತೆ ಇನ್ನೊಂದು ರೌಂಡ್ ಎಲ್ಲ ಹೇಳಿದೆ ಅವನಿಗೆ ಬೇರೆ ಬೇರೆ ರೀತಿಯಲ್ಲಿ. ಅವತ್ತೇನು ಹೇಳಬೇಕು ಗೊತ್ತಿಲ್ಲ, ಇದೇ ಮಾತುಗಳನ್ನು ಹೇಳಿದೆ. ಹುಡುಗ ಛಲ ಬಂತು, ಸದ್ಯದ ಪರಿಸ್ಥಿತಿಯಲ್ಲಿ ಅತೃಪ್ತಿ ಬಂತು, ಸಾಧಿಸ್ತೇನೆ, ಫೇಲ್ ಅಂದ್ರೆ ಆಗ್ಲಿ. ಯಾಕೆ ವಿವೇಕಾನಂದರು ಇನ್ನೊಂದು ದೊಡ್ಡ ಮಂತ್ರ ಕೊಟ್ಟಿದ್ದಾರೆ, ಏನು ಗೊತ್ತಾ? ದಿ ರೋಡ್ ಟು ಹೆವೆನ್ ಈಸ್ ಥ್ರೂ ದಿ ಹೆಲ್, ಸ್ವರ್ಗಕ್ಕೆ ದಾರಿ ನರಕದ ಮೂಲಕ ಇದೆ. ಯಾರು ನರಕವನ್ನು ನೋಡುವುದಕ್ಕೆ, ನರಕದ ಮೂಲಕ ಹೋಗುವುದಕ್ಕೆ ಹೆದರ್ತಾರೆ ಅವರಿಗೆ ಎಂದಿಗೂ ಸ್ವರ್ಗ ಸಿಗೋದಿಲ್ಲ. ಇದೆಲ್ಲ ಆ ವಿವೇಕಾನಂದರ ಮಂತ್ರಗಳು, ಆಧುನಿಕ ವೇದ ಇದೆಲ್ಲ ಹೇಳಿದೆ. ಈ ಜಗತ್ತಿನಲ್ಲಿ ಪಾಪ ಅನ್ನುವಂತಹ ಬಿದ್ದರೆ ನನ್ನ ಕೈಲಾಗದವರನ್ನು ಯೋಚನೆ ಮಾಡೋದೇ ಪಾಪ ಕಣೋ? ಅದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ. ಇಫ್ ದೇರ್ ಇಸ್ ಎನಿ ಸಿನ್ ಇನ್ ದಿಸ್ ವರ್ಲ್ಡ್, ಟು ಥಿಂಕ್ ದಟ್ ಯು ಆರ್ ವೀಕ್ ಇಸ್ ದಿ ಓನ್ಲಿ ಸಿನ್. ಹುಡುಗ ತಯಾರಿ ಮಾಡಿಕೊಂಡ, ಮೊದಲನೇ ಅಟೆಂಪ್ಟ್ಗೆ ಐ ಪಿ ಎಸ್ ಪಾಸ್ ಮಾಡ. ಮೊದಲನೇ 15 ನಂಬರ್ ಬಂದಿದ್ರೆ ಐ ಎ ಎಸ್ ಆಗ್ತಿತ್ತು. ಯಾವ ಸ್ಥಿತಿಯಲ್ಲಿ ಓದ್ದ? ಅಪ್ಪ ಅಮ್ಮ ಹಾಕಿದ್ರು ಹಳ್ಳಿ, ಒಂದನೇ ಕ್ಲಾಸಿಂದ ಬಿ ಎ ಅವರು ಕನ್ನಡ ಮೀಡಿಯಂ, ಜೀವನದ 100 ರೂಪಾಯಿ ನೋಡಿ ಎಂದು ಅವನು ನೋಡಿಲ್ಲ. ಬಹುಶಃ ಆಶ್ರಮ ಬಂದಾಗ ಬಿಟ್ಟರೆ ಬೇರೆ ಜನರು ಹಟ್ಟೆ ತುಂಬ ಊಟ ಮಾಡಿಲ್ಲ. ಆದರೆ ಯಾವ ವಿವೇಕಾನಂದ ಚಿಂತನೆಗಳು ಒಳಕ್ಕೆ ಹೊಕ್ಕಿದವೋ ಆ ಚಿಂತನೆಗಳು, ಆ ವಜ್ರದ ಹರಳುಗಳು ಅವನಲ್ಲಿ ಅತೃಪ್ತಿಯನ್ನು ಉಂಟು ಮಾಡಿ ತೃಪ್ತನಾಗುವುದು ಹೇಗೆ ಅನ್ನೋದನ್ನು ಹಗಲು ರಾತ್ರಿ ಅವನು ದೆವ್ವ ಹಿಡಿದಂತೆ ಅವನನ್ನು ಹಿಡಿದು ಐ ಪಿ ಎಸ್ ಆಫೀಸರ್ ಆಗಿ ಹಾಗೆ ಮಾಡಿತು. ಬೆಳಗಾವಿನಲ್ಲಿ ನಾನೇ ಮುಂದಿನ ವರ್ಷ ಇಷ್ಟೊತ್ತಿಗೆ ಎಸ್ ಪಿ ಆಗ್ತಾನೆ. ರವಿ ಕರ್ಣಣ್ಣವ ಆತನ ಹೆಸರು, ರವಿ ಚಂದ್ರಣ್ಣವರು. ಅವ್ರ ತಂದೆ ಆಶ್ರಮದಲ್ಲಿ ಸನ್ಮಾನ ಮಾಡಿದ್ವಿ, ಅವ್ರ ಕಾಲೇಜಿನಲ್ಲಿ ನಮ್ಮ ಡಿ ಆರ್ ಪಾಟೀಲ್ ಕಾಲೇಜಲ್ಲಿ ಓದಿದ್ದು, ಕಾಲೇಜಲ್ಲಿ ಸನ್ಮಾನ ಮಾಡಿದ್ರು. ಅವ್ರ ಹತ್ತಿರ ನನ್ನ ಮಗನಿಗೆ ಇಷ್ಟನ್ನ ಸನ್ಮಾನ ಮಾಡ್ತಾ ಇದ್ದಾರೆ ಯಾಕೆ ಅಂತ ಅವ್ರ ಹತ್ರ ಗೊತ್ತಾಗದೆ ಒಂದು 10 ಸನ್ಮಾನಗಳಾದ್ಮೇಲೆ ಅವ್ರ ಮಗನ ಕೇಳಿದಂತೆ, ಏ ಯಾಕೆ ಹಿಂಗೆಲ್ಲ ಯಾಕೆ ಮಾಡ್ತಾರೆ, ನೀನೇನು ಫೌಜ್ದಾರ್ ಆಗಿಯಾನ? ಫೌಜ್ದಾರ್ ಅಂದ್ರೆ ಸಬ್ ಇನ್ಸ್ಪೆಕ್ಟರ್. ನೀನು ಸಬ್ ಇನ್ಸ್ಪೆಕ್ಟರ್ ಆಗಿದೆಯೇನ? ಅವ್ರ ಅಡಿಷನಲ್ ಎಸ್ ಪಿ ಆಗಿದ್ದಾನೆ ಗೆದ್ಕೊಳ್ತ. ಸಬ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಮೇಲೆ ಡಿವೈಎಸ್ಪಿ, ಅವ್ರ ಮೇಲೆ ಅಡಿಷನಲ್ ಎಸ್ ಪಿ, ಒಮ್ಮೆ ಅಡಿಷನಲ್ ಎಸ್ ಪಿ ಆಗಿದ್ದಾನೆ, ನೀನೇ ಸಬ್ ಇನ್ಸ್ಪೆಕ್ಟರ್ ಆಗಿದೆಯಾ ಅಂತ ಅವರಪ್ಪ ಕೇಳಿದ. ಅವರಪ್ಪ ಎಂತ ಮುಗ್ಧ ಅಂದ್ರೆ, ಈ ಹುಡುಗನಿಗೆ ಒಂದು ಹುಡುಗಿ ನೋಡಿದ. ಅವರೆಲ್ಲ ಆಶ್ರಮಕ್ಕೆ ಬಂದು, ಸ್ವಾಮಿಗೆ ಹೇಗೆ ಈ ಹುಡುಗ ನಿಮ್ ಶಿಷ್ಯ ಏನ್ ಮಾತನಾಡಿದ್ರು ಸ್ವಾಮಿಗಳನ್ನು ಕೇಳಂತಾನೆ ಅಂತೆಲ್ಲ ಬಂದು ಹೋಗುದು. ಹತ್ತು ಸಲ ಅವರ ಅಪ್ಪನ ಜೊತೆಗೆ ಬಂದ.
ಹತ್ತು ಸಲ ಮಾತುಕತೆ ಹೇಳಲಾದ್ಮೇಲೆ ಅವರಪ್ಪ ನನಗೆ ಕೇಳಿದ, ಸ್ವಾಮೀಜಿ ಕೊನೆಗೆ ಏನಾಯ್ತ್ರಿ? ಅವರಪ್ಪ ಜನ್ಮ ಕೊಟ್ಟ ಅಪ್ಪ ನನಗೆ ಕೇಳಿದ, ಸ್ವಾಮೀಜಿ ಏನಾಯ್ತು ಕೊನೆಗೆ, ರವಿ ಏನಂತ ಅಲ್ಲಿ ಏನಾಯ್ತ್ರಿ? ಇಷ್ಟು ಮುಗ್ಧರು. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ, ವಿವೇಕಾನಂದರ ಚಿಂತನೆ ಒಬ್ಬ ಹುಡುಗನ ಒಳಗಡೆ ಹೋದ್ರೆ ಏನಾಗುತ್ತಿತ್ತು ಇಂತಹದ್ದು ಅಂತ ಇನ್ನೂ ಒಂದು 10-12 ಎಕ್ಸಾಂಪಲ್ ಕೊಡ್ತೇನೆ, ಸಮಯವಿಲ್ಲ. ಇದಕ್ಕಾಗಿ ಜಿಲ್ಲೆ ಜಿಲ್ಲೆಗಳಲ್ಲೂ ರಾಮಕೃಷ್ಣ ಆಶ್ರಮ ಬರಬೇಕು,